ನಮಸ್ಕಾರ ವೀಕ್ಷಕರೇ, ಇಷ್ಟು ಹೊತ್ತಾಗಲೇ ನೀವು ಇದನ್ನು ನೋಡಿರ್ತೀರ, ತಮ್ಮನೇ ಇಲ್ಲ ಮಂತ್ರಾಲಯ ಬೆಂಗಳೂರು ಟು ಮಂತ್ರಾಲಯ ಹೇಗೆ ಹೋಗೋದು ಅಂತ. ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದ ಬಗ್ಗೆ ಮಾಹಿತಿ, ಮಂತ್ರಾಲಯ ಹೇಗೆ ಹೋಗೋದು, ಮಂತ್ರಾಲಯದ ಸಮೀಪ ನಡುವ ಸ್ಥಳಗಳು, ಮಂತ್ರಾಲಯ ದೇವಸ್ಥಾನದ ರೂಮ್ ಮತ್ತು ಊಟದ ವ್ಯವಸ್ಥೆ ಹೇಗಿರುತ್ತೆ, ಪ್ರೈವೇಟ್ ಹೋಟೆಲ್ಗಳ ಮಾಹಿತಿ, ಮಂತ್ರಾಲಯ ಲೋಕಲ್ ಸೈಟ್ ಸೀಯಿಂಗ್ ಏನೇನಿರುತ್ತೆ, ಮಂತ್ರಾಲಯ ಯಾತ್ರೆಗೆ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ಇದಿಷ್ಟು ತಿಳ್ಕೊಳ್ಳೋಣ ಇವತ್ತಿನ ವೀಡಿಯೋನಲ್ಲಿ. ಅದಷ್ಟು ಫುಲ್ ಮಾಹಿತಿ ಕೊಡೋಕೆ ನೋಡ್ತೀನಿ. ಫುಲ್ ವೀಡಿಯೋ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಾಕಾಗೋಯ್ತಪ್ಪ. ಮೆಟ್ಲತ್ತೆ ಏನಪ್ಪ ಅವ್ರ ಕೋಟೆ ಬೆಂಗಳೂರು ಕೋಂಟ, ಬೆಂಗಳೂರಿಂದ ಕಲ್ಲೂರು. ನಾನು ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ನಾನು ಟ್ರೈನ್ ಏನಕ್ಕೆ ಆಯ್ಕೆ ಮಾಡಿದೆ, ಬಸ್ ಏನಕ್ಕೆ ಆಯ್ಕೆ ಮಾಡಲಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೇನ್ ರೀಸನ್ ಏನಂತಂದರೆ ಕಾಸ್ಟ್ ಎಫೆಕ್ಟಿವ್, ರೇಟ್ ತುಂಬ ಕಮ್ಮಿ ಇದೆ. ನಾನು ಬಸವ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಫ್ರಮ್ ಬ್ಯಾಂಗ್ಳೂರು ಟು ಮಂತ್ರಾಲಯಕ್ಕೆ 256 ರೂಪಾಯಿ ಬಿತ್ತು ಆನ್ಲೈನ್ ಬುಕ್ ಮಾಡಿದ್ದಕ್ಕೆ. ಅದೇ ಬಸ್ನಲ್ಲಿ ನೀವು ನೋಡಿದ್ರೆ ಸುಗಮ ಟೂರಿಸ್ಟ್ ಒಂದೇ ಕಮ್ಮಿ ಇದ್ದಿದ್ದು 900 ರೂಪಾಯಿ, ಟ್ಯಾಕ್ಸಿಲ್ಲ ಸೇರಿ 1000 ರೂಪಾಯಿ ಬೀಳ್ತಾಯಿತ್ತು. ಅದು ಬಿಟ್ಟರೆ ಬೇರೆದೆಲ್ಲ ಎ ಸಿದು ನಾನು 1900 ರೂಪಾಯಿವರೆಗೂ ಇತ್ತು. ಸೊ ಆ ಒಂದು ಕಾರಣಕ್ಕೆ ನಾನು ಬಸ್ಸನ್ನು ಆಫ್ ಮಾಡಿಕೊಳ್ಳಿಲ್ಲ. ಬರ್ತಾನು ಬುಕ್ ಮಾಡಿದ್ದೀನಿ, ಉಡ್ಯಾನ್ ಎಕ್ಸ್ಪ್ರೆಸ್ ಮುಂಬೈಯಿಂದ ಬರೋವಂಥದ್ದು. ಎಷ್ಟು ದಿನ ಹೋಗಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಮಂತ್ರಾಲಯಕ್ಕೆ ಹೋದರೆ 3-4 ದಿನ ರಜೆ ಹಾಕ್ಬೇಕಾ ಏನು ಅಂತ. ವಿಶೇಷತೆ ಏನು ಅಂತಂದರೆ ಕೆಲವರು ಒಂದು ದಿವಸದ ರಜದಲ್ಲೇ ಹೋಗಿ ಬರ್ಬೋದು. ಒಂದೇ ದಿವಸದಲ್ಲಿ ರಜಾ ಹಾಕ್ಕೊಂಡು ಹೋದರೆ ನೈಟ್ ಹತ್ತಿ ಮತ್ತೆ ನಾಳೆ ರಾತ್ರಿ ಬರಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋದಾಗ ಏನೇನು ನೋಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ಹತ್ತಿರದಲ್ಲಿ ಏನೇನು ನೋಡ್ಬೋದು. ನೀವೇನಾದ್ರೂ ಮಧ್ಯಾಹ್ನನೇ ದರ್ಶನ ಆಗಿದ ತಕ್ಷಣ ಹೊರಡೋಗಿದ್ರೆ ಯಾವ್ಯಾವ ದೇವಸ್ಥಾನ ಅಥವಾ ಯಾವ್ಯಾವ ಜಾಗಗಳನ್ನ ಕವರ್ ಮಾಡೋದನ್ನ ನಾನು ತಿಳಿಸ್ಕೊಡ್ತೀನಿ. ವೀಕ್ಷಕರ ಟ್ರೈನ್ ಬಂದಿದೆ, ಬಸ್ವಾ ಬಂದ ನಂದು ಆರ್ ಎ ಸಿ ಆಗಿದೆ, S11371 ನೋಡೋಣ. ಹಿಂಗೇರಿ ಬಿಟ್ಟಿದ್ದೀವಿ ಈಗ, ನಂದು ಆರ್ ಎ ಸಿ ಎಸ್ ಬೋಗಿ S71 ಸೀಟು ಹೊರಡ್ತಾ ಇತ್ತು. ಮಧ್ಯದಲ್ಲಿ ಎತ್ಕೊಂಡಿದ್ದೀನಿ, ಆಮೇಲೆ ಹೋಗ್ತೀನಿ. ಮೂರು ಕಾಲಕ್ಕೆ ಬರಬೇಕಾದ ಹೊರಡ್ಬೇಕಾಗುತ್ತೆ ಇಲ್ಲಿಂದ ಹಿಂಗೇರಿಯಿಂದ 4 ಕಾಲಕ್ಕೆ ಹೊರಡ್ತಾ ಇದ್ದಾನೆ. ಬಟ್ ಆನ್ ಟೈಮು 12:04 ರೀಚ್ ಅಂತ ತೋರಿಸ್ತಾ ಇದ್ದಾನೆ ಆ್ಯಪಲ್ಲಿ. ನೋಡೋಣ ಆನ್ ಟೈಮ್ ರೀಚ್ ಅಂತ ತೋರಿಸ್ತಾ ಇದ್ದೆ. ಅಲ್ಲಿಂದ ಆಟೋ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ಯಲಹಂಕಾಲ್ ಹತ್ಕೊಂಡ್ರು ನೋಡಿ ಇಲ್ಲಿದ್ರು ಜನ, ಎಲ್ಲ ಜನರಲ್ ಟಿಕೆಟ್ ಅವರು ಯಲಹಂಕಾಯಿಂದ ಗೌರಿಬಿದನೂರಿಗೆ ಹೋಗ್ತಾ ಇದ್ರು. ಎಲ್ಲ ಅಲ್ಲೇ ಹೇಳ್ಕೊಂಡ್ರು ಕೆಲಸದವ್ರು ಅಂತ ಕಾಣುತ್ತೆ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೇನೋ. ಹಬ್ಬ ಫುಲ್ ಪ್ಯಾಕ್ ಆಗೋಗಿತ್ತು. IRCT ಕೇಟರಿಂಗ್ ಅವ್ರು ಬಂದಿದ್ರು ರಾತ್ರಿ, ವೆಜ್ ಪಲಾವ್ ಅಂತ 80 ರೂಪಾಯಿ ಕೊಟ್ಟು ತೊಗೊಂಡೆ. ಓಕೆ ಅನ್ನಿಸ್ತು, ಟೇಸ್ಟು ಟ್ರೈನ್ ಫುಡ್ ಅಲ್ವಾ, ಗೊತ್ತಿರುತ್ತೆ ನಿಮಗೆ ಹೆಂಗಿರುತ್ತೆ ಅಂತ. ಕೆಲವರು ಪಕ್ಕದಲ್ಲಿ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡ್ತಿದ್ರು, ಅವ್ರ ಮನೆಯಿಂದನೇ ಊಟ ತಂದುಬಿಟ್ಟಿದ್ರು ಪುಳಿಯೋಗ್ರೆನ. ನಿಮಗೇನಾದ್ರು ಆ ಥರ ಪ್ಲ್ಯಾನ್ ಇದ್ರೆ ಆ ಥರ ಮಾಡ್ಬೋದು. ₹20 ಕಿಲ್ಲೇ ಓಟು, ನಿಜವಾಗ ಗೊತ್ತಿಲ್ಲ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಇರಲಿ, ವೀಕ್ಷಕರೇ ಕೊನೆಗೆ ತಲುಪಿದ್ದೀನಿ ಬಂದು ಮಂತ್ರಾಲಯ ರೋಡ್ನ. ಕರೆಕ್ಟಾಗಿ 1 ಅವರ್ ಲೇಟಾಗಿ ಬಂದಿದ್ದಾನೆ. ಹೆಂಗೆ 1 ಅವರ್ ಲೇಟ್ ಬಂದೋ ಕೆಂಗೇರಿಯಲ್ಲಿ, ಇವಾಗ 1 ಅವರ್ ಲೇಟಾಗಿ ಬಂದಿದ್ದಾನೆ. ಸೊ ಮಂತ್ರಾಲಯ ರೋಡ್ನಿಂದ 16 ಕಿಲೋಮೀಟ್ರ್ ಇದೆ ಮಂಚಾಲಯಗೆ. ಮಂಚಾಲಯ ಅಂತಂದರೆ ಅದೇ ರಾಘವೇಂದ್ರ ಬೃಂದಾವನ ಇರೋವಂಥದ್ದು. ಸೊ ಇಲ್ಲಿಂದ ಆಟೋಲಿ ಹೋಗಬೇಕು, 50 ರೂಪಾಯಿ ಪರ್ ಹೆಡ್ ಒಬ್ರಿಗೆ ತೊಗೊತಾರೆ. ಅಥವಾ TT ಸಿಗುತ್ತೆ, ಕ್ಯಾರ್ಸ್ಗಳು ಸಿಗುತ್ತೆ. ನೀವೇನಾರು ಫ್ಯಾಮಿಲಿ ಜೊತೆ ಬಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಆಬ್ವಿಯಸ್ಲಿ ಆಟೋದಲ್ಲಿ ಹೋಗ್ತೀನಿ 50 ರೂಪಾಯಿ ಕೊಟ್ಟು. ಜನರು ಸ್ವಲ್ಪ ಸುಮಾರು ಜನ ಹೋಗ್ತಾ ಇದ್ದಾರೆ. ವಿಶೇಷತೆ ಏನಂದರೆ ಇಲ್ಲಿರೋ ರೈಲ್ವೆ ಸ್ಟೇಷನ್ ನೋಡಿ, ಒಳ್ಳೆ ಟೆಂಪಲ್ ಟೈಪೇ ಇದೆ. ಕಿಟಕಿಗಳನ್ನು ಅಬ್ಸರ್ವ್ ಮಾಡಿ, ಆ ಒಂದು ದೇವಸ್ಥಾನದ ಆರ್ಚ್ಗಳು ಬರುತ್ತಲ್ಲ ಆ ರೀತಿಯೇ ಕಟ್ಟಿದ್ದಾರೆ. ಹೊರಗಡೆಯಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಡೀ ರಾಮಾಯಣನೇ ಬಿಡಿಸ್ಬಿಟ್ಟಿದ್ದಾರೆ ಇಲ್ಲಿ ಟ್ರೈನ್ ರೈಲ್ವೆ ಸ್ಟೇಷನ್ ಒಳಗಡೆ ಟಿಕೆಟ್ ಕೊಡೋ ಜಾಗದಲ್ಲಿ. ಅದರಿಂದ ಆಟೋ ಬಸ್ನೇ ಆಟೋನೇ ಹಿಡಿಬೇಕು, ಆಟೋನೇ ಸಿಗೋದು. ಒಬ್ಬರೇ ಆ ಕಡೆ ಇದೆಯಾ? ನಾವು ಕರ್ಕೊಂಡು ಹೋಗ್ತಾವ್ರೆಲ್ಲ ಒಬ್ಬನೇ ಹೋಗ್ತೀನಿ.
ವೀಕ್ಷಕರೇ, ನಾನು ಹುಡ್ಕೋತಾ ಇರೋ ಜಾಗ ಇದೆ. ಸುಮಾರು ಒಂದು 20 ನಿಮಿಷ ಟ್ರಾವೆಲ್ ಆದಮೇಲೆ ಕರ್ನಾಟಕ ಭವನಕ್ಕೆ ಬಂದಿದ್ದೀನಿ. ಸೊ ಒಳಗೋಗೋಣ, ರೂಮ್ ಬುಕ್ ಆಗಿದೆ. ಏನು ವ್ಯವಸ್ಥೆ ಏನಾರು ಮಾಡಿದಾರ ನೋಡೋಣ. ಕೀಸ್ಕೊಳ್ಳೋಣ, ಎಲ್ಲ ಮಲಗಿಬಿಟ್ಟಿದ್ದಾರೆ ನೋಡಿ. ಹಿಂಗಿದೆ, ಇದು ಸ್ಟೇಟ್ ಗೌರ್ಮೆಂಟ್ದು ಅಂತ ಕಾಣುತ್ತೆ, ಕರ್ನಾಟಕ ಭವನ. ವೀಕ್ಷಕರೇ ನೋಡಿ, ಕರ್ನಾಟಕ ಭವನ ಹೇಗಿದೆ. ನಂಗೆ ರೂಮ್ ನಂಬರ್ 33 ಕೊಟ್ಟಿದ್ದಾರೆ. ನೀವು ಓಪನ್ ಮಾಡಿ ನೋಡೋಣ ಹೇಗಿದೆ ರೂಮ್ನ. ಕೆಳಗೊಂದು ಕೊಟ್ಟಿದ್ರು ನಂಬರ್ 10, ದೊಡ್ಡದಾಗಿತ್ತು, ನಂಗೆ ಇಷ್ಟ ಆಗಲಿಲ್ಲ. ಈ ಥರ ಇದೆ. ಇಲ್ಲ, ಇವನ್ ನೈಟಿಗೆ ತಾನೆ. ಕಬೋರ್ಡ್ಗಳು ಬೇರೆ ಇದೆ. ಓಕೆ, ಮೈ ಗಾಡ್, ದಿನ ನೋಡಿದ್ರೆ ಭಯ ಆಗುತ್ತಲ್ಲಪ್ಪ. ಹಾಂ, ಅದಕ್ಕೆ ಹೇಳೋದು ಗೌರ್ನಮೆಂಟ್ದು ಅಂತ. ಕಿಟಕಿ ಬೇರೆ ಓಪನ್ ಇದೆ, ಗಾಡಿ ಬರ್ತಾ ಇದೆ. ಓಕೆ, ನಾನೇನು ಇಷ್ಟೇ ಸ್ಪೀಡಾ ಓಡೋದು. ಲಗೇಜ್ ಇಟ್ಕೊಳ್ಳೋಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ದರ್ಶನ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ದರ್ಶನ ಮಾಡೋಕ್ಕೆ ಹೋಗೋ ಟೈಮ್ ಬಂದಿದೆ. ನೋಡಿ, ನಾನು ಇದ್ದಿದ್ದು ಇದೇ ಜಾಗದಲ್ಲಿ, ಕರ್ನಾಟಕ ಭವನ ಗೌರ್ಮೆಂಟ್ ಅವ್ರದ್ದು. ಸಿಂಗಲ್ಸಿಗೆ ಇಲ್ಲಿ ಇಲ್ಲಿರೋಳು ಹೇಳೋ ಪ್ರಕಾರ ರೂಮ್ ಸಿಗೋದು ಭಾಳ ಕಷ್ಟ ಅಂತೆ. ಯಾಕಂದರೆ ಇಲ್ಲಿ ಕೆಲವರು ಒಂದೆರಡು ಸೂಸೈಡ್ ಕೇಸ್ಗಳಾಗಿದೆಯಂತೆ ಬಂದು. ಅದಕ್ಕೋಸ್ಕರ ಇಲ್ಲಿರೋ ಪೊಲೀಸರು ಆರ್ಡ್ರ್ ಮಾಡಿದಾರಂತೆ, ಯಾರಿಗೂ ಸಿಂಗಲ್ ಬರೋರಿಗೆ ರೂಮ್ ಕೊಡಬೇಡಿ ಅಂತ. ಮಠದ ಕಡೆಯಿಂದ ಲಾಕರ್ ಫೆಸಿಲಿಟಿ ಇದೆ, ಅಂದರೆ ಅವ್ರು ಬರೋರು ಸ್ನಾನ ಮಾಡಿಕೊಂಡು ಅವರು ಬಟ್ಟೆಗಳನ್ನೆಲ್ಲ ಇಟ್ಟು ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಫ್ಯಾಮಿಲೀಸಿಗೆ ಬಂದರೆ ನೀವು ಕರ್ನಾಟಕ ಭವನಲ್ಲಿ ಬುಕ್ ಮಾಡ್ಕೋಬೇಕಂದ್ರೆ ನೀವು ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲ, ನಿಮ್ಗೆ ಯಾವ್ದಾರು ಇನ್ಫ್ಲೂಯೆನ್ಸ್ ಇದ್ದರೆ ಅವ್ರ ಕಡೆಯಿಂದನೂ ಬರ್ಬೋದು. ಇಲ್ಲ ಅಂತಂದರೆ ಇನ್ನು ರೂಮ್ ಬಗ್ಗೆ ಮಾತಾಡಬೇಕಂದ್ರೆ ನೀವು srsmata.org ಅಂತಿದೆ, ಮಠದವ್ರದ್ದೇ. ನೀವು ಆ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವೆಬ್ಸೈಟ್ಗೆ ಹೋದರೆ ನಿಮಗೆ 300 ರೂಪಾಯಿಂದ 1,500 ರೂಪಾಯಿವರೆಗೂ ಸಿಗುತ್ತೆ ರೂಮು. ಅಂದರೆ ಡಿಫ್ರೆಂಟ್ AC non-AC ಇದೆ. ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಬರ್ಬೇಕು ನೀವು, ಇಲ್ಲಾಂದರೆ ಹತ್ತಿರದಲ್ಲಿ ಸುಮಾರು ಲಾಡ್ಜಸ್ಗಳಿದೆ. ಬಟ್ ನನಗೆ ಹುಷಾರಾಗಿರಿ ಅಂತ ಹೇಳಿದ್ದಾರೆ, ಯಾರಿಗೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೇಳಬೇಡಿ ಅಂತ ಇಲ್ಲಿದ್ದ ರಿಸೆಪ್ಷನಿಸ್ಟ್ ಹೇಳಿದರು. ನಾನೇನಕ್ಕೆ ಸರ್ ಅಂತ ಕೇಳಿದ್ದಕ್ಕೆ, ಸುಮಾರು ಜನ ಆನ್ಲೈನ್ ಪೇಮೆಂಟ್ ಮಾಡಿ ಈವನ್ ಈ ಕರ್ನಾಟಕ ಭವನದ ಹೆಸರಲ್ಲಿ ಇಲ್ಲಿ ಬಂದು ನೋಡಿದ್ರೆ ಅದು ಯಾರಿಗೋ ಹೋಗ್ಬಿಡಿದೆ, ಫ್ರಾಡ್ ಮಾಡಿದ್ದಾರೆ ಅಂತ ಸಿಕ್ಕಾಬೇಡ. ಸೊ ಅದಕ್ಕೋಸ್ಕರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ. ನೀವೇನಾದ್ರು ಆನ್ಲೈನ್ ಪೇಮೆಂಟ್ ಮಾಡೋ ಬದಲು ಆನ್ಲೈನ್ ಬುಕ್ ಮಾಡೋಕ್ಕೆ ಹೋದರೆ ರೂಮ್ನ, ಪೇ ಅಟ್ ದಿ ಹೋಟೆಲ್ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಡಿ ಅಂದರು. ಬಟ್ ಪಕ್ಕದಲ್ಲಿ ಒಂದೆರಡು ಹೋಟೆಲ್ ಅಡೋಬ್ ಅಂತ ಲಕ್ಸುರಿ ಹೋಟೆಲ್ ಇದೆ, ಅಲ್ಲಿ ಬೇಕಾದ್ರೆ ಅದಕ್ಕೆ ಬೇಕಾದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಅದು ಸ್ವಲ್ಪ ಒಳ್ಳೆ ಹೋಟ್ಲು. ಆದ್ದರಿಂದ ಇನ್ನೊಂದು ಕುರ್ನೂಲ್ ಡಿಸ್ಟ್ರಿಕ್ಟ್ನಲ್ಲಿದ್ದರೂ ನೋಡಿ, ಸುಮಾರು ಎಲ್ಲ ಬೋರ್ಡ್ಗಳು ಕನ್ನಡದಲ್ಲೇ ಇದೆ, ಎಲ್ಲ ವ್ಯವಹಾರ ನಡೆಯೋದೆಲ್ಲ ಕನ್ನಡದಲ್ಲಿ. ನಾನೇನು ಅಷ್ಟೊಂದು ಕನ್ನಡ ಇಲ್ಲಿ ಮಹತ್ವ ಅಂತ ಕೇಳೋದಕ್ಕೆ, ಇದೆಲ್ಲ ನೀವೇನು ನೋಡ್ತಿದ್ದೀರಾ ನೋಡಿ ಈ ಸೈಡಲ್ಲಿ, ಇದಿಷ್ಟು ಏನೇನು ಕನ್ನಡದಲ್ಲಿ ನೀವು ಬೋರ್ಡ್ ನೋಡ್ತಿದ್ದೀರಾ, ಇಷ್ಟನ್ನೆಲ್ಲ ಕಟ್ಸ್ಕೊಟ್ಟಿದ್ದು ಕರ್ನಾಟಕದವ್ರಂತೆ. ಸೊ ಅವ್ರು ಕೊಡೆಯಾಗಿ ಮಠಕ್ಕೆ ಕೊಟ್ಟಿರೋದು, ಅದಕ್ಕೋಸ್ಕರ ಕನ್ನಡದಲ್ಲಿ ಹೆಸರು ಹಾಕಿದ್ದಾರೆ ಅಷ್ಟೇ. ಇನ್ನೊಂದೇನು ಅಂತಂದರೆ, 1595 ಹುಟ್ಟಿದಂಥ ರಾಯರು
ಅಂದರೆ ವೆಂಕಟಣ್ಣ ಭಟ್ಟ ಅಂತ ಹೆಸರಿನಲ್ಲಿ ಹುಡ್ತಾರೆ. ಅವ್ರಿಗೆ 1614 ಮದುವೆನೂ ಆಗುತ್ತೆ, ಒಬ್ಬ ಮಗನೂ ಹುಟ್ಟುತ್ತಾನೆ. ಮದುವೆ ಬಂದು ಸರಸ್ವತಿ ಬಾಯಿನವ್ರ ಜೊತೆ ಆಗುತ್ತೆ. ಅವರು ಮಠದಲ್ಲಿರಬೇಕಾದ್ರೆ ಅವ್ರು ಹುಟ್ಟಿದ್ದು ಭುವನಗಿರಿ, ಈಗೇನು ನಾವು ಚಿದಂಬರಂ ಅಂತ ಕರಿತೀವಿ, ಭುವನಗಿರಿ ತಮಿಳ್ನಾಡಿನಲ್ಲಿ, ಈಗ ಚಿದಂಬರಂ ಅಂತ. ನೀವೇನಾದರೂ ಚಿದಂಬರ ರಹಸ್ಯ ಅನ್ನೋ ವೀಡಿಯೋ ನಾನು ಹಾಕಿರೋದು ನೋಡಿಲ್ಲ ಅಂದರೆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಏನಕ್ಕೆ ಚಿದಂಬರ ರಹಸ್ಯ ಅಂತ ಕರೀತಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಹುಟ್ಟಿದವರು ಅವರ ಗುರುಗಳಾದ್ರ ಹತ್ರ ಹೋಗಿ ಅವರ ಫ್ಯಾಮಿಲಿಗೆ ಆಶ್ರಯ ಕೇಳೋಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಮುಂದೆ ನೀನು ಮಠದ ಉತ್ತರಾಧಿಕಾರಿ ಆಗಬೇಕು, ನೀನೇ ನಡ್ಸ್ಕೊಂಡು ಹೋಗ್ಬೇಕು ಮಠ ಅಂದಾಗ ಅವ್ರು ಇನಿಷಿಯಲಿ ಒಪ್ಕೊಳ್ಳಲ್ಲ. ಬಟ್ ಅವ್ರಿಗೆ ಸರಸ್ವತಿಯ ಒಂದು ಆಜ್ಞೆ ಮೇರೆಗೆ ಅವ್ರ ಕನಸಲ್ಲಿ ಬಂದು ಸರಸ್ವತಿ ಹೇಳ್ತಾಳೆ, ಇಲ್ಲ ನೀನು ರಾಘವೇಂದ್ರ ಸ್ವಾಮಿ ಜನರ ಉದ್ಧಾರಕ್ಕೆ ಅಂತಲೇ ಇಲ್ಲಿ ನೀವು ಹುಟ್ಟಿರೋದು ಅಂತ. ಆಗ ಅವ್ರಿಗೆ ಅದು ರಿಯಲೈಸ್ ಆಗಿ ಅವರು ಸನ್ಯಾಸತ್ವ ತಗೋತಾರೆ. ಸನ್ಯಾಸತ್ವ ತೊಗೊಂಡು 1671 ಈಗೆಲ್ಲ ಇವರೆಲ್ಲ ಲೋಕಲಲ್ಲಿ ಏನು ಕರೀತಾರೆ ಜೀವ ಸಮಾಧಿ ಅಂತ, ಆ್ಯಕ್ಚುಲಿ ಅವರು ಯೋಗಾಸನ ರೂಢರಾಗಿ ಧ್ಯಾನ ಮುದ್ರಲ್ಲಿ ಕೂತ್ಕೋತೀನಿ ಅಂತ ಹೇಳ್ತಾರೆ ಅಂದರೆ. ಬಟ್ ರೂಢಿಕೆ ಪ್ರಕಾರ ಅದನ್ನು ಜೀವ ಸಮಾಧಿ ಮಾಡ್ಕೊಂಬಿಟ್ಟಿದ್ದಾರೆ ಜನರುಗಳು 1671. ಅದಕ್ಕೆ ಅವತ್ತೊಂದು ದಿನಾನ ಎಲ್ಲ ಕಡೆ ರಾಘವೇಂದ್ರ ಮಠಗಳಲ್ಲಿ ರಾಘವೇಂದ್ರ ಆರಾಧನೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದೊಂದು ವಿಶೇಷತೆ. ಈಗ ನೀವು ಇಲ್ಲಿ ಬರೋರು ನಾನು ಹೇಳಿದ್ದೆ ನಿಮಗೆ, ಕೆಲವರು ರಾತ್ರಿ ಟ್ರೈನ್ ಹತ್ತಿ ಅಥವಾ ರಾತ್ರಿ ಬಸ್ಸಲ್ಲಿ ಬಂದು ಬೆಳಗ್ಗೆ ದೇವ್ರ ದರ್ಶನ ಮಾಡಿಕೊಂಡು ಹತ್ತಿರದಲ್ಲಿ ಏನು ನೋಡ್ಬೋದು ಅಂತ. ಯಾಕಂದರೆ ನಿಮಗೆ ಟೈಮ್ ಇಲ್ಲ, ಒಂದು 11 ಗಂಟೆಗೆ ಇಲ್ಲಿಂದ ಹೊರಟ್ಬಿಡ್ತೀನಿ, ರಾತ್ರಿ ಬೆಂಗಳೂರಿಗೆ ಹೋಗಬೇಕು ಅಥವಾ ಬೇರೆ ಊರಿಗೆ ಹೋಗ್ಬೇಕಂತಂದರೆ, ನೀವು ಹತ್ತಿರದಲ್ಲಿ 5 ಜಾಗಗಳಿದೆ. ಮ್ಯೂಸಿಯಂ ಇದೆ, ಶಿವನ್ ಟೆಂಪಲ್ ಇದೆ, ಮಂಚಾಲಮ್ಮನ ದೇವಸ್ಥಾನ ಇದೆ, ಅದನ್ನು ನೋಡ್ಬೋದು. ಆ್ಯಕ್ಚುಲಿ ನೀವು ರಾಘವೇಂದ್ರ ಸ್ವಾಮಿಗೆ ದರ್ಶನ ಮಾಡೋಕ್ಕೆ ಮುಂಚೆ ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಈ ಜಾಗದಲ್ಲಿ ಮೊದಲು ನೆಲೆಸಿದ್ದು ಮಂಚಾಲಮ್ಮ. ಯಾವಾಗ ಇಲ್ಲಿ ರಾಘವೇಂದ್ರ ಸ್ವಾಮಿ ನಾನು ನೆಲೆಸ್ತೀನಿ ಇಲ್ಲಿ ಅಂತ ಹೇಳ್ತಾರೋ ಆಗ ಮಂಚಾಲಮ್ಮ ಹೇಳ್ತಾರೆ ಅದೇ ಹೇಗಾಗುತ್ತೆ ನನ್ನ ಪೂಜೆ ಎಲ್ಲ ನಿನಗೆ ಹೊರಟೋಗುತ್ತೆ ಅಂದಾಗ ಒಂದು ಷರತ್ತು ಹಾಕ್ತಾರೆ. ಫಸ್ಟ್ ದರ್ಶನ ಮಂಚಾಲಮ್ಮನ ಮಾಡಿಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕಂತ. ಅದೊಂದು ವಿಶೇಷತೆ. ಇನ್ನೊಂದೇನು ಅಂದರೆ ರಾಯರು ತಂಜಾವೂರಲ್ಲೇ ಇದ್ದು ಮಠದಲ್ಲಿ ಉತ್ತರಾಧಿಕಾರಿ ಆಗಿದ್ರು, ಅವರು ಪಿಲ್ಗ್ರಿಮೇಜ್ ಅಂದರೆ ಎಲ್ಲ ಕ್ಷೇತ್ರಗಳನ್ನ ವಿಸಿಟ್ ಮಾಡಿ ಉಡುಪಿಯಿಂದ ಅಧೋನಿಗೆ ಬರ್ತಾರೆ. ಇಲ್ಲಿಂದ 100 ಕಿಲೋಮೀಟ್ರ್ ಸುಮಾರು 90-100 ಕಿಲೋಮೀಟ್ರ್ ಇರೋ ಅಧೋನಿಗೆ ಬರ್ತಾರೆ. ಅದು ಆಂಧ್ರ ಪ್ರದೇಶದಲ್ಲಿ ಇರೋದು. ಅಲ್ಲಿಗೆ ಬಂದು ನೀವೆಲ್ಲ ಪಿಕ್ಚರ್ ನೋಡಿರೋರು ರಾಘವೇಂದ್ರ ಮಹಾತ್ಮೆ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಅಂತ ಕಾಣುತ್ತೆ. ಅಧೋನಿನಲ್ಲಿ ಒಬ್ಬ ನವಾಬ್ ಅಸದುಲ್ಲಾ ಖಾನು ರಾಯರನ್ನ ಟೆಸ್ಟ್ ಮಾಡೋಕ್ಕೆ ಅಂತ ಮಾಂಸ ಕೊಡ್ತಾನೆ, ಅದು ಹೂವು ಕನ್ವರ್ಟ್ ಆಗುತ್ತೆ. ಅವ್ರ ಮಹಿಮೆಯನ್ನು ಮೆಚ್ಚಿ ಏನು ಬೇಕಾದ್ರೂ ಕೇಳಿ ಅಂದಾಗ ಅವ್ರು ಮಂಚಾಲೆ ಗ್ರಾಮನೇ ಕೇಳ್ತಾರೆ. ಅದು ಬರ್ಡ್ ಭೂಮಿ ಅದೇನಕ್ಕೆ ಬೇಕು ಅಂದಾಗ ಇಲ್ಲ ನನಗೆ ಅದೇ ಬೇಕು ಅಂತಾರೆ. ಆದರೆ ಇದನ್ನು ಯಾವ ಪಿಕ್ಚರಲ್ಲಿ ಹೇಳಿಲ್ಲ, ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಏನು ಅಂದರೆ ರಾಘವೇಂದ್ರ ಸ್ವಾಮಿ ಬಂದು ಆ್ಯಕ್ಚುಲಿ ಹಿಂದಿನ ಜನ್ಮದಲ್ಲಿ ಅಥವಾ ಭಕ್ತ ಪ್ರಹ್ಲಾದಾಗಿ ಹುಟ್ಟಿದವರು. ವಿಷ್ಣುನ ಭಾಳ ನಾವೆಲ್ಲ ನೋಡೇ ಇದ್ದೀವಿ ಭಕ್ತ ಪ್ರಹ್ಲಾದ ಪಿಕ್ಚರ್ನ, ಅಪ್ಪು ಮಾಡಿರೋದು, ಅಣ್ಣವ್ರು ಮಾಡಿರೋದು. ಆ ಭಕ್ತ ಪ್ರಹ್ಲಾದ ಇದೇ ಮಂಚಾಲಯ ಗ್ರಾಮದಲ್ಲಿ ಮಹಾವಿಷ್ಣುವಿಗೆ ಸುಮಾರು ಯಾಗ ಯಜ್ಞಾದಿಗಳನ್ನ ಮಾಡಿದ್ರಂತೆ. ಆ ಕಾರಣಕ್ಕೋಸ್ಕರ ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ದೇವಸ್ಥಾನದ ಪಕ್ಕ ನಾವೇನು ತುಂಗಭದ್ರಾ ನದಿ ನೋಡ್ತೀವಿ, ಅದು ಬಾರ್ಡರ್ ಲೈನ್ ಇದ್ದಂಗೆ, ಆ ಕಡೆ ಕರ್ನಾಟಕ, ಈ ಕಡೆ ಆಂಧ್ರ ಪ್ರದೇಶ. ಅದೊಂದು. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೋಡಿ, ಪಂಚಶಲ್ಯ ಇರಬೇಕು, ಪ್ಯಾಂಟು ಶರ್ಟು ಬಿಡಲ್ಲ, ಲೇಡೀಸ್ಗೆ ಸ್ಟ್ರಿಕ್ಟ್ಲಿ ಸ್ಯಾರಿ ಅಥವಾ ಇಂಡಿಯನ್ ಡ್ರೆಸ್ ಕೋಡ್ ಏನಿದೆ ಆ ರೀತಿ ಪ್ಯಾಂಟ್ ಎಲ್ಲ ಬಿಡೋದಿಲ್ಲ ನೋಡಿ. ಈ ರೀತಿ ಇದೆ ನೋಡಿ, ಇದೆಲ್ಲ ಒಳ್ಳೊಳ್ಳೆ ಲಾಡ್ಜಸ್ಸು. ಬಟ್ ನಾನಿದ್ದಿದ್ದು ಹೋಟೆಲ್ ನಿಮ್ಗೆ ರಾತ್ರಿ ತೋರಿಸಿದ್ದೆ, ಕಂಡೀಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ 500 ರೂಪಾಯಿ ತೊಗೊಂಡ್ರು, ಇನ್ನೂ ನನ್ನ ಬಟ್ಟೆಲ್ಲ ಅಲ್ಲೇ ಇಟ್ಟಿದ್ದೀನಿ. 500 ರೂಪಾಯಿ ಓಕೆ ಅನ್ನಿಸ್ತು, ಯಾಕಂದರೆ ನಾನು ಒಬ್ಬನೇ ಬಂದಿರೋದು, ನಡೆಯುತ್ತೆ. ಒಂದು 4 ಅವರ್ ಮಲಗಿದ್ದು ದರ್ಶನ ಮಾಡಿಕೊಂಡು ಇಲ್ಲಿಂದ ಪಂಚಮುಖಿ ಆಂಜನೇಯನ ನೋಡಿಕೊಂಡು ಇನ್ನು ಬೇರೆ ಕೆಲವು ಜಾಗಗಳನ್ನೆಲ್ಲ ನಿಮಗೆಲ್ಲ ತೋರಿಸಿ ಆಮೇಲೆ ಹೊರಡ್ತಾ ಇರೋದೆ. ರಾತ್ರಿ ಟ್ರೈನ್ಗೆ ಬುಕ್ ಮಾಡಿದ್ದೀನಿ. ಇವು ಟ್ರೈನಲ್ಲಿ ಸುಮಾರು ಟ್ರೈನ್ಸ್ ಇದೆ ಬೆಂಗಳೂರಿಂದ, ಟ್ರೈನಲ್ಲಿ ಬರ್ಬೋದು. ಇಲ್ಲ ಸುಮಾರು ಬಸ್ಸಸ್ ಇದೆ. ಬಟ್ ಟ್ರೈನ್ ಏನು ಅಂದರೆ ನೀವು ಸ್ಲೀಪರ್ ಕ್ಲಾಸಲ್ಲಿ ಬಂದರೆ 250 ಆಗುತ್ತೆ. ಬಸ್ಸಸ್ ನಿಮಗೆ 1000 ರುಪೀಸ್, ಸ್ಟಾರ್ಟಿಂಗೇ 1000 ಇದೆ. ಅದರ ಮೇಲೆ ನೀವು AC ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಅನುಕೂಲ, ಯಾವುದ್ರಲ್ಲಿ ಬೇಕಾದ್ರೂ ಬರ್ಬೋದು. ನೋಡಿ 3 ಗಂಟೆ ಮೇಲೆ ಮಧ್ಯರಾತ್ರಿಯಲ್ಲಿ ಏನೂ ಸಿಗಲ್ಲ. ಇಲ್ಲಿ ಏನು ನೋಡ್ತಿದ್ದೀರಪ್ಪ, ನನ್ನ ಹಿಂದೆ ಈ ಒಂದು ಟೀ ಸ್ಟಾಲ್ ತೆಗ್ದಿತ್ತಷ್ಟೇ, ಅದು ಬಿಟ್ಟರೆ ಆ ಕಡೆ ಒಂದು ಪೆಟ್ಟಿ ಅಂಗಡಿ ತೆಗ್ದಿತ್ತು ನೋಡಿ, ಅಲ್ಲಿದೆಯಲ್ಲ ಅದು. ಅದು ಬಿಟ್ಟರೆ ಏನೂ ಸಿಗಲ್ಲ ನಿಮಗೆ ಮಧ್ಯರಾತ್ರಿ ಏನಾದರೂ ಬಂದರೆ. ಬಿಸ್ಕೆಟ್ಸ್ ಅದು ಇದು ತೊಗೊಂಬರೋದು ಒಳ್ಳೆಯದು.
ನನಗೆ ಇನ್ನೊಂದು ವಿಷಯ ಜ್ಞಾಪಕ ಬಂತು. ರಾಘವೇಂದ್ರ ಮಹಾತ್ಮೆ ನಮ್ಮ ಅಣ್ಣವ್ರು ಮಾಡಿದ್ದಾರೆ 1966 ಪಿಕ್ಚರ್ನ, ಶ್ರೀನಾಥ್ ಅವ್ರು ಮಾಡಿದ್ದಾರೆ, ಶ್ರೀನಾಥ್ ಅವ್ರು ಮಾಡಿದ್ದಾರೆ. ಆಮೇಲೆ ಶ್ರೀ ರಾಘವೇಂದ್ರ 100 ಪಿಕ್ಚರ್ ರಜನಿಕಾಂತ್ ಅವ್ರು ಮಾಡಿರೋದು ಅದು. ಹಾಂ ಬರ್ತೀನಿ, ಬಂದಾದಮೇಲೆ ನಾಮ ಹಾಕಿದ್ದಿಲ್ಲ, ನಾಮ ಹಾಕ್ಬಿಟ್ಟು ಲಕ್ಷಣ ಕೇಳ್ತಾ ಇದ್ದಾರೆ, ಒಳ್ಳೇದಾಗಲಿ ಆಮೇಲೆ ಬಂದಲ್ಲಿ ಕೊಡ್ತೀನಿ ಅಂತ. ರಾಘವೇಂದ್ರ ಬಂದು 100 ಪಿಕ್ಚರ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಮಾಡಿರೋದು. ವೀಕ್ಷಕರೇ, ದೇವಸ್ಥಾನ ಎಂಟ್ರ್ ಆಗ್ತಿದ್ದಂಗೆ ನಿಮ್ಮ ನೋಡಿ, ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಅಂತ ಲೆಫ್ಟ್ ಸೈಡಲ್ಲಿ ಹಾಕಿದ್ದಾರೆ. ರಾಯರಲ್ಲಿರೋದು, ಅದ್ರ ಪಕ್ಕದಲ್ಲಿ ಮಂಚಾಲಮ್ಮನ ದೇವಸ್ಥಾನ ಇದೆ. ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ರಾಯರ್ ನೋಡಕ್ಕೆ ಹೋಗೋಣ. ಒಂದು ಮಾತ್ರ ಹುಷಾರಾಗಿರಿ ವೀಕ್ಷಕರೇ, ನೀವು ಇಲ್ಲಿ ಬಂದರೆ ಭಿಕ್ಷುಕರು ನಿಮ್ಮನ್ನ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ, ಅವ್ರನ್ನ ಭಿಕ್ಷುಕರು ಅನ್ನೋಕ್ಕಾಗಲ್ಲ, ಅದೇನಪ್ಪ ಒಟ್ಟಿನಲ್ಲಿ ಕೆಲವು ಮಕ್ಕಳುಗಳು ಬಂದು ಊಟ ಕೊಡಿಸು ಅಂತಾರೆ, ಅದಕ್ಕೆ ನಾನು ಅಲ್ಲಿ ತೊಗೊಂಡಿದ್ದೆ. ಇಬ್ಬರು ಹುಡುಗಿಯರು ಬಂದು ನನಗೆ ಊಟ ಕೊಡಿಸು ಅಂತಂದರು, ದುಡ್ಡು ಕೊಡಲಿಲ್ಲ ನಾನು, ಅದಕ್ಕೆ ದೋಸೆ ಕೊಡಿಸ್ದೆ. ಯಾಕಂದರೆ ದುಡ್ಡು ಕೊಟ್ಟರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆ ಹುಡುಗಿ ಕೊಡಿಸಿದ್ ನೋಡಿ ಇನ್ನೊಂದಷ್ಟು ಜನ ಬಂದರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ನನ್ನ ಮಗನಿಗೂ ಕೊಡಿಸು, ನನ್ನ ಮಗನಿಗೂ ಕೊಡಿಸು ಅಂತ. ಎಷ್ಟು ಜನಕ್ಕೆ ಮಾಡೋಕ್ಕಾಗತ್ತೆ ಹೇಳಿ, ಇನ್ನೋ ಒಬ್ರಿಗೆ ಅದು ಆ ಮಕ್ಕಳಿಗೆ ಅಂತ. ಆ ಚಿಕ್ಕ ಹುಡುಗಿರಿದ್ರಲ್ಲ ತಗೋತಾ ಇದ್ರಲ್ಲ, ಅವ್ರಿಗೆ ಕೊಟ್ಟೆ ನಾನು. ಏನಾಗಲಿ, ಅವ್ರ ಮನೆಯವ್ರು ನೋಡ್ಕೋಬೇಕಾಯ್ತು ಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸ್. ವೀಕ್ಷಿಸಿ ಊರ ದೇವತೆ ಮಂಚಾಲಮ್ಮ, ಒಳಗೋಗಿ ದೇವಿನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ಬೃಂದಾವನದೊಳಗಡೆ ಹೋಗಬೇಕು. ಬನ್ನಿ ಹೋಗೋಣ ಒಳಗಡೆ. ನೋಡಿ ಅಲ್ಲಿ ನೋಡ್ತಿದ್ದೀರ ಗೋಲ್ಡ್ ಕಲರ್ ಮೇಲ್ಗಡೆ, ಅಲ್ಲೇ ಅದ್ರ ಕೆಳಗಡೆನೆ ರಾಯರಿರೋದು ಬೃಂದಾವನ. ವೀಕ್ಷಕರೇ ನೋಡಿ, ಇದು ಎಂಟ್ರೆನ್ಸ್ ಇದು ರಾಯರ್ ನೋಡೋದಕ್ಕೆ. ನಾನು ಹೋದ ದಿನ ಏಕಾದಶಿ ಆದ್ದರಿಂದ ಕೇವಲ 5 ದರ್ಶನ ಆಗೋಯಿತು. ಇನ್ನೊಂದೇನು ಅಂದರೆ ಪ್ಯಾಂಟ್ ಹಾಕೊಂಬಂದವ್ರಿಗೂ ಬಿಡ್ತಾರೆ, ಬಟ್ ಶರ್ಟ್ ತೆಗಿಬೇಕು, ಶರ್ಟ್ ಬನಿಯನ್ನು. ಸುಮಾರು ಕ್ಷೇತ್ರಗಳಲ್ಲಿ ನೋಡಿರ್ತೀವಿ ಅದೇ ಪದ್ಧತಿ, ಇಲ್ಲೂ ಕೂಡ ಇದೆ. ಬನ್ನಿ, 5 ದರ್ಶನ ಆಯಿತು. ಆವಾಗಲೇ ಹೇಳಿದಾಗಲೇ ಗೋಲ್ಡ್ ಕಲರ್ ಗೋಪುರ ಇದೆಯಲ್ಲ, ಅದ್ರ ಕೆಳಗಡೆ ಬೃಂದಾವನ ಇರೋದು. ದರ್ಶನ ಮುಗಿಸ್ಕೊಂಡು ಬಂದೆ. ನೋಡಿ, ಸುತ್ತಲೂ ಇಲ್ಲಿ ರಾಯರು ಹಾಗೂ ಅವರ ಶಿಷ್ಯರ ಫೋಟೋಗಳಿದೆ. ಹೊರಗೆ ಬಂದಿದ ತಕ್ಷಣ ಅವತ್ತಿನ ದಿನ ಏಕಾದಶಿ ಆದ ಕಾರಣ ಊಟ ಆಗಲಿ ಪ್ರಸಾದ ಆಗಲಿ ಅಥವಾ ಅಕ್ಷತೆ ಆಗಲಿ ಕೊಡೋದಿಲ್ಲ, ಬರೀ ತೀರ್ಥ ಮಾತ್ರ ಕೊಡ್ತಾರೆ. ಸೊ ಅದು ಗಮನದಲ್ಲಿರಲಿ, ನೀವೇನಾದ್ರು ಹೋಗೋ ಹಾಗಿದ್ದರೆ ಊಟ ಮಾಡಬೇಕು, ಪ್ರಸಾದ ತೊಗೋಬೇಕು ಅಂತಂದರೆ, ಅಕ್ಷತೆ ಬೇಕು ಅಂತಂದರೆ ಏಕಾದಶಿ ದಿನ ಹೋಗಬೇಡಿ, ಬೇರೆ ದಿನ ಹೋಗೋದಕ್ಕೆ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಬರೀ ತೀರ್ಥ ಕೊಡ್ತಾ ಇದ್ರು, ತೀರ್ಥ ತಗೊಂಡು ಒಳಗಡೆ ನೀವು ಪರ್ಚೇಸು ಮಾಡ್ಬೋದು ಕೆಲ ಐಟಮ್ಗಳು. ದೇವಸ್ಥಾನದ ಮಾದರಿ ಇದು ಅಷ್ಟು, ದೇವಸ್ಥಾನ ಹಾಗೂ ಅಕ್ಕಪಕ್ಕ ಇರುವಂಥದ್ದು. ನೋಡಿ, ಅದು ರಾಘವೇಂದ್ರ ಸರ್ಕಲ್ಲು, ದೇವಸ್ಥಾನ ಮೇನ್ ರೋಡು, ಅಲ್ಲಿ ಗೇಟು ಎಂಟ್ರೆನ್ಸು ಕಡೆಯಿಂದ ಬರೋದು.
ವೀಕ್ಷಕರೇ ಬನ್ನಿ ನನ್ನ ಜೊತೆ ನೀವು ತಿರ್ತ ತೊಗೊಳಂಗೆ ಆಗುತ್ತೆ. ಹಾಗೂ ಒಂದು ವಿಷಯ ಹೇಳಬೇಕಂದ್ರೆ ನನಗೆ ಗೊತ್ತಿದೆ ಇದು ತುಂಬ ದೊಡ್ಡ ವೀಡಿಯೋ ಆಗ್ತಿದೆ ಅಂತ. ಅದಾದ ಕಾರಣ ನಾನು ಇದು ಎರಡು ಪಾರ್ಟಲ್ಲಿ ಬಿಡ್ತಾ ಇದ್ದೀನಿ. ಇದು ಒಂದು ಪಾರ್ಟ್ ಒಂದು. ಸೆಕೆಂಡ್ ಪಾರ್ಟ್ನಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ, ಅಭಯ ಆಂಜನೇಯ ದೇವಸ್ಥಾನ, ಅಪ್ಪಣಾಚಾರ್ಯರ ಮನೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಮಲಗ್ತಾ ಇದ್ದು, ಆ ಜಾಗನ, ಬಿಚ್ಚಾಲೆಗರ ಏಕಶಿಲಾ ಬೃಂದಾವನನ, ಇದಿಷ್ಟು ವೀಡಿಯೋಗಳನ್ನ ಹಾಗೂ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಆ ಒಂದು ವೀಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ, ನಿಮಗೆ ತಪ್ಪದೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇನ್ನೂ ಏನಾದರೂ ತಿಳ್ಕೊಬೇಕಂದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.